ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ವಿಚಾರಕ್ಕೆ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದಾನಂದ ಗೌಡರು ಮಂಗಳೂರಲ್ಲೇ ಹುಟ್ಟಿ ಬೆಂಗಳೂರಲ್ಲಿ ಎಂಪಿ ಆಗಿದ್ದಾರೆ, ಯಡಿಯೂರಪ್ಪ ಮಂಡ್ಯದಲ್ಲೇ ಹುಟ್ಟಿ ಶಿವಮೊಗ್ಗದಲ್ಲಿ ರಾಜಕೀಯ ಮಾಡ್ತಾ ಇಲ್ವಾ, ನಾನು ಹಾಸನದಲ್ಲಿ ಹುಟ್ಟಿ ರಾಮನಗರದಲ್ಲಿ ರಾಜಕೀಯ ಮಾಡ್ತಾ ಇಲ್ವಾ, ಮಂಡ್ಯ ಜನರ ಪ್ರೀತಿ ಅಭಿಮಾನ ದುರುಪಯೋಗ ಮಾಡಿಕೊಳ್ಳುವ ಕುಟುಂಬ ನಮ್ಮದಲ್ಲ ಅಂಥೇಳಿ ನೀಟಾಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಅಂದರೆ ಈ ಊರಿಂದ ಆ ಊರಿಗೆ ಬಂದರು ಅನ್ನೋದನ್ನು ದೊಡ್ಡದಾಗಿ ಮಾತನಾಡಬೇಡಿ. ಯಡಿಯೂರಪ್ಪನವರು ಮಂಡ್ಯದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಸದಾನಂದ ಗೌಡರು ಅವರು ಇದೀಗ ಅವರು ಬೆಂಗಳೂರಲ್ಲಿ ಬಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾನು ಹಾಸನದವನು ರಾಮನಗರದ ರಾಜಕೀಯ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಖಿಲ್ ಹೊರಗಿನವನು ಅನ್ನೋ ರೀತಿಯಲ್ಲಿ ಮಾತನಾಡೋದು ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇನ್ನು ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕುಮಾರಸ್ವಾಮಿ ಅವರು ಇಲ್ಲಿ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಖಿಲ್ ಹೊರಗಡೆಯಿಂದ ಬಂದಿರೋ ಅನ್ನೋ ರೀತಿ ನೋಡಬೇಡಿ, ಎಷ್ಟೋ ಜನ ಬೇರೆ ಕಡೆಯಲ್ಲಿ ಹುಟ್ಟಿ ಇಲ್ಲಿ ಬಂದು ರಾಜಕೀಯವನ್ನು ಮಾಡ್ತಾ ಇಲ್ವಾ ಅಂತ ಕೇಳಿದ್ದಾರೆ. ಸೀಟ್ ಹಂಚಿಕೆ ನಮ್ಮ ನಾಯಕರುಗಳೆಲ್ಲ ಕೂತು ತೀರ್ಮಾನ ಮಾಡ್ತಾರೆ, ಇನ್ನೊಂದು ಮೂರ್ನಾಲ್ಕು ದಿವಸ ಕ್ಲಿಯರ್ ಆಗಲೇಬೇಕಲ್ಲ, ಇನ್ನೊಂದು ವಾರದಿಂದ ನಾಮಿನೇಷನ್ ಫೈಲ್ ಮಾಡಲೇಬೇಕಲ್ಲ. ಹಲವಾರು ನಾಯಕರುಗಳು ಹುಟ್ಟಿರ್ತಕ್ಕಂಥದ್ದು ಎಲ್ಲೋ ಹುಟ್ಟಿದ್ದಾರೆ, ಎಲ್ಲ ಗೆದ್ದು ಇವತ್ತು ಮೆಂಬರ್ಗಳಿದ್ದಾರೆ. ಸದಾನಂದ ಗೌಡರು ಮಂಗಳೂರಿನಲ್ಲಿ ಹುಟ್ಟಿ ಬೆಂಗಳೂರು ನಾರ್ತ್ ಅಲ್ಲಿ ಎಂಪಿ ಆಗಿರುವೆ. ಇದೇ ಯಡಿಯೂರಪ್ಪನವರು ಮಂಡ್ಯದಲ್ಲೇ ಹುಟ್ಟಿ ಶಿವಮೊಗ್ಗದಲ್ಲಿ ಹೋಗಿ ರಾಜಕೀಯ ಮಾಡ್ತಾ ಇಲ್ವೆ. ನಾನು ಹಾಸನದಲ್ಲಿ ಹುಟ್ಟಿ ರಾಮನಗರದಲ್ಲಿ ರಾಜಕೀಯ ಮಾಡ್ತಾ ಇಲ್ವೆ. ಎಲ್ಲಿ ಬೇಕಾದರೂ ನಿಲ್ಬಹುದು. ಮಂಡ್ಯ ಜಿಲ್ಲೆಯ ಪ್ರೀತಿ ಅಭಿಮಾನವನ್ನ ದುರುಪಯೋಗ ಮಾಡಿಸ್ಕೊಳ್ತಕ್ಕಂಥ ಕುಟುಂಬ ನಮ್ದಲ್ಲ. ಜನಗಳ ಮುಂದೆ ಬರ್ತೀವಿ, ಜನ ತೀರ್ಮಾನ ತಗೋತಾರೆ. ಯಾವ ಆತಂಕ ಟೆನ್ಷನ್ ಯಾವುದರಲ್ಲೂ ಇಲ್ಲ, ಆರಾಮಾಗಿದ್ದೀನಿ. ನನ್ನ ಕೆಲಸ ಏನು ಮಾಡಬೇಕು ಮಾಡ್ತೀನಿ.